ನಾನು ದೊಡ್ಡ ದೊಡ್ಡವ್ರಿದ್ರೆ ಅವ್ರ ಮಾತಾಡ್ದಂಗ್ ಕೇಳಿಸ್ಕೊಳ್ಳೋಣ ಅನ್ಕೊಂಡ್ರೆ ನಿನ್ನಲ್ಲೇ ಕಾಪಿ ಮಾಡಕ್ಕಿದ್ರು ಅನ್ಸುತ್ತೆ ಸರ್. ಮುತ್ತಣ್ಣ ಅಂದ್ರೆ ಯಾಕೆ ಇಟ್ಟಿದ್ದಾರೆ ಅಂತ ನನ್ಗೆ ಎಲ್ಲರೂ ಗೊತ್ತಾಗಿರೋದು. ಒರಿಜಿನಲ್ ಮುತ್ತಣ್ಣ ಬಂದಿದ್ದಾರೆ. ಅದನ್ನ ನಮ್ಮ ಪುರಾತನ ಫಿಲ್ಮ್ಸ್ ಹರಿಯವರು ದೊಡ್ಡ ಫ್ಯಾನ್ ಅಣ್ಣಂಗೆ, ಹಂಗಾಗಿ ಅದನ್ನ ನಮ್ಗೆ ಹೇಳ್ತಾನೆ ಇದ್ರು ಇದೆಲ್ಲ ಇದೊಂದು ಕನಸಾಗಿತ್ತು, ನೀವೇ ಬರಬೇಕು ಅಣ್ಣನೇ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅಂತ. ಹಂಗಾಗಿ ಬಹಳ ಖುಷಿಯಾಯಿತು ಅಣ್ಣ ಬಂದಿರೋದು. ಬಂದು ಅವ್ರ ಹಾಡಿಗೆ ಆಶೀರ್ವಾದ ಮಾಡಿಬಿಟ್ರು. ಇದು ಚೆನ್ನಾಗಿ ಪಿಪಿ ಡೋಲು ಆಮೇಲೆ ಕಾರು ಗೀರು ಜೋಡಿ ಎಲ್ಲನೂ ಈ ಸಿನಿಮಾದಿಂದ ಬರಲಿ ಅಂತ ನಾನು ಈ ಪುರಾತನ ಫಿಲ್ಮ್ಸ್ ತಂಡಕ್ಕೆ ನಾನು ಈ ನಮ್ಮ ಸನಾತನ ತಂಡಕ್ಕೆ ನಾನು ಕೇಳ್ಕೊತೀನಿ. ಅದಲ್ಲದೇ ಇನ್ನು ಡೈನಾಮಿಕ್ ಅಂಡ್ ಯಂಗ್ ಡೈನಾಮಿಕ್ ಅಣ್ಣನ ಮನೆಯಲ್ಲಿ ಈ ಎಲ್ಲರೂ ಕಲಾವಿದ್ರೆ ಅತ್ತಿಗೆ ಕಲಾವಿದ್ರು ಅದು ಮರ ಗಿಡ ಬಳ್ಳಿ ಎಲ್ಲ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲರೂ. ಹಂಗಾಗಿ ಆ ಥರದ ಒಂದು ಕುಟುಂಬದಿಂದ ಅದೇ ಸಿನಿಮಾ ಕುಟುಂಬದ ಸಿನಿಮಾ ಕಲಾವಿದರು ಮತ್ತೆ ಈ ಒಂದು ನಮ್ಮ ಸಿನಿಮಾ ಲೋಕಕ್ಕೆ ಬಂದಾಗ ನಮಗೊಂದು ಹೌದು ನಮ್ಗೆ ಅದೊಂದು ಸಣ್ಣ ಒಂದು ಖುಷಿ ಇರುತ್ತೆ. ಒಂದು ಬಹಳ ಇದು ಇವರು ಬೆಳಿಬೇಕು, ಇವರು ಉಳಿಬೇಕು, ಅವ್ರ ತಂದೆ ಹೆಸರನ್ನ ಬೆಳೆಸ್ಬೇಕು ಅನ್ನೋದು ಒಂದು ಸಣ್ಣ ಆಸೆ ಯಾವುದೇ ಕಲಾವಿದ ಮಕ್ಕಳಾಗಲಿ. ಆ ಗುಣಗಳೆಲ್ಲವೂ ಪ್ರಜ್ವಲ್ಗೂ ಇದೆ. ನಾನು ಪ್ರಜ್ವಲ್ ಫಸ್ಟ್ ಪಿಕ್ಚರ್ ನಾನು ಪ್ರಜ್ವಲ್ ಜೊತೆ ಮಾಡಿದ್ದು ಎರಡು ಸಿಕ್ಸ್ ಅಂದ್ಬಿಟ್ಟು ಈಗ ನಾನು ಪ್ರಣಮ್ ಜೊತೆ ಮಾಡ್ತಾ ಇದ್ದೀನಿ. ಅವೆಲ್ಲ ಗುಣಗಳು ನಿಜವಾಗ್ಲು ಇದಾವೆ, ಬಹಳ ಖುಷಿಯಾಗುತ್ತೆ. ಇನ್ನ ಯಾಕೆ ನಾನು ಅದನ್ನ ಹೇಳ್ತೀನಿ ಅಂದ್ರೆ ಒಂದು ಒಂದು ಸಿನಿಮಾ ಕುಟುಂಬ ಈಗ ಎಲ್ಲ ಸಿನಿಮಾ ವಿಚಾರಗಳು ಸಿನಿಮಾದ ಬದುಕೆ ಹೆಂಗೆ ಸಿನಿಮಾದ ರೀತಿ ಹೆಂಗಿದೆ ಸಿನಿಮಾದ ರೀತಿ ರಿವಾಜು ಅದು ತುಂಬಾ ತುಂಬಾ ಎಷ್ಟೇ ಬೆರಗಿರ್ಲಿ ಎಷ್ಟೇ ಬೆಳಗಿರ್ಲಿ ತುಂಬಾ ಸರಳ ಅಂತ ತೋರಿಸ್ಕೊಟ್ಟಿದ್ದು ರಾಜ್ಕುಮಾರ್ ಫ್ಯಾಮಿಲಿ. ಏನು ಅಲ್ಲ ಇದೆಲ್ಲ ನಿಮ್ದೆ, ಇದೆಲ್ಲ ನೀವು ಕೊಟ್ಟಿದ್ದೆ, ಇದು ಯಾವ್ದು ನಮ್ದಲ್ಲ, ಅದೆಲ್ಲ ನಿಮ್ದೆ ಅಂತ ತೋರಿಸ್ಕೊಟ್ಟು ಈ ನಾವು ಮನಸ್ಸುಗಳೇ ನಾವು ಹಿಂಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದು ರಾಜ್ಕುಮಾರ್ ಅವರು ಫ್ಯಾಮಿಲಿ. ಅದು ಸುವರ್ಣ ಆಗ್ಬೋದು, ಅಬ್ಬು ಸರ್ ಆಗ್ಬೋದು, ರಾಯಣ್ಣ ಆಗ್ಬೋದು, ಈಗ ಬರ್ತಿರೋ ಎಲ್ಲರೂ ಯಾರು ನಮ್ಮ ಮುರಳಿಯವ್ರು ಆಗ್ಬೋದು, ವಿಜಯರ್ ಆಗ್ಬೋದು. ಅಂದ್ರೆ ಒಂದ್ಸರಿ ಯಾವ್ದೋ ಫಂಕ್ಷನ್ ಅಲ್ಲಿ ನನ್ನ ವಂಶಕಾರಕ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಲಕ್ಷ್ಮೀ ಮೇಡಮ್ ಈಗ ಮಾತಾಡಿದ್ರು, ಏ ನಿಮ್ಗೆಲ್ಲರಿಗೂ ನಿಮ್ಮ ನಿಮ್ಮ ಮಾಮಂದು ಸರಳತೆ ವಿನಯತೆ ವಿನಯತೆ ನಿಮ್ಗೆಲ್ರಿಗೂ ಇದೆ ಕಣ. ಮಿಕ್ಕದವರೆಲ್ಲರೂ ಸುಮ್ಮನೆ ಹ್ಯಾಂಗ್ 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 ಹೋಗ್ತಾರೆ, ನೀವೆಲ್ಲ ಬಂದ್ರೆ ಓಡ್ ಬಂದ್ರೆ ನೀವು ಮಾತಾಡ್ಕೊಂಡು ಬರ್ತೀರಾ ಅಂತ ಲಕ್ಷ್ಮೀ ಮೇಡಮ್ ಹೇಳಿದ ಮಾತು. ಅಣ್ಣ ಸಿನಿಮಾ ರಂಗಕ್ಕೆ ನಿಜವಾಗ್ಲು ಸಿನಿಮಾ ರಂಗಕ್ಕೆ ಒಂದು ವಿನಯ ಒಂದು ವಿಧೇಯತೆ ಇದೆಲ್ಲ ನೀವು ಕೊಟ್ಟಿದ್ದು ಅಂತ ಕನ್ನಡ ವಿಶೇಷ ಕನ್ನಡ ಸಿನಿಮಾಕ್ಕೆ ಹಿಂಗೆ ಕೈ ಕಟ್ಟು ಕೈ ಮುಕ್ಕೊಂಡೇ ಹೋಗ್ಬೇಕು ಅಂತ ತೋರಿಸ್ಕೊಟ್ಟಿದ್ರು, ಅದನ್ನ ಪಾಲಿಸಿದ್ರು ಅಣ್ಣವ್ರ ಫ್ಯಾಮಿಲಿ. ಅದೇ ರೀತಿ ನಾವು ಇನ್ನ ಇನ್ನು ದೇವನ ಬಗ್ಗೆ ನಾವು ಎಲ್ಲ ಎಲ್ಲ ಅವರು ಮೊದಲು ಪ್ರಾರಂಭಕ್ಕೆ ಅವ್ರು ಕರಾವಿದ ರೂಪದಲ್ಲಿ ಬಂದ್ಬಿಟ್ರು, ಇಲ್ಲ ನಾನು ಇರುವಾದ್ರು ಇವತ್ತು ಸ್ಟಿಲ್ ಎಷ್ಟೋ ಚರಣ ಮಾಡಿದ್ರು ಅವರು. ಮತ್ತೆ ನಮ್ಗೆ ಅದನ್ನು ಅವ್ರದೊಂದು ಒಂದು ಸಣ್ಣ ರಂಗಭೂಮಿಯಲ್ಲೂ ಕೂಡ ಅಲ್ಲೂ ಕೂಡ ನಡೆಸ್ಬಿಟ್ಟಿದ್ದಾರೆ, ಸ್ಟೇಜ್ನ ಗಟ 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 ನಡೆಸ್ಬಿಟ್ಟಿದ್ದಾರೆ, ಇಲ್ಲೂ ನಂಗೆ ಮಾಡಿದ್ದಾರೆ. ನನ್ನ ಪ್ರಣಾಮವೂ ಅಷ್ಟೇ ಅದು ಅದೊಂದು ಅದ್ರ ಗುಣ ಇದೆ, ಸಿನಿಮಾ ಗುಣ ಇದೆ. ಒಂದು ಸಿನಿಮಾ ಫ್ರೇಮ್ ಕ್ಯಾಮ್ರಾ ಮುಂದಿಲ್ಲದೆ ಇನ್ನು ಹೊರಗಿನ ತುಂಬಿದೆಯಲ್ಲ ಅವೆಲ್ಲರೂ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಪ್ರಣಾಮ. ಇದ್ರಲ್ಲಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬ ಫೋಕಸ್ ಆಗಿದ್ದಾರೆ, ಬಹಳ ಖುಷಿಯಾಗುತ್ತೆ. ಯಾಕೆಂತಂದ್ರೆ ಪ್ರಾರಂಭಕ್ಕೆ ಈ ಥರದೊಂದು ಅಂದ್ರೆ ಪರ್ಫಾರ್ಮ್ ಮಾಡುವಂತ ಕ್ಯಾರೆಕ್ಟರ್ ಅಲ್ಲ, ಇಲ್ಲ ಆಕ್ಟ್ ಮಾಡುವಂತ ಕ್ಯಾರೆಕ್ಟರ್ ಪ್ರಾರಂಭಕ್ಕೆ ಈ ಥರದಂದ್ರೆ ಹಳೆ ಸಾಕು ಸಿನಿಮಾ ಮಾಡಿದ್ದಾರೆ ಪ್ರಣಮ್ ಪ್ರಶ್ನೆ ಬೇರೆ. ಈಗ ಈ ಥರದೊಂದು ಜಾಸ್ತಿ ಮಾಡ್ಕೊಂಡು ನಾವು ಹೋಗ್ತಿರೋದು ಈ ಜಗತ್ತೇ ಎಲ್ಲ ಸಿನಿಮಾಗಳಾಗಿ ಆಗಿದ್ದಾವೆ, ಅದು ಬಹಳ ಖುಷಿಯಾಗುತ್ತೆ. ಇನ್ನ ನಮ್ಮ ತಂಡ ನಮ್ಮ ಡೈರೆಕ್ಟ್ರು ನಮ್ಮ ಡೈರೆಕ್ಟ್ ಶುರು ಮಾಡೋದು ಚೆನ್ನಾಗಿದ್ರು. ಈ ಹರಿ ಅವ್ರು ನೋಡಿ ಪಾಪ ಸಿದ್ಧಿಂಗ್ ಏನ್ ಮಾಡ್ಬಿಟ್ಟಾರೆ, ಗಂಡ ಪಟ್ಟ ಎಲ್ಲ ಬೆಳ್ಳಗ್ ಹಾಕ್ಬಿಟ್ಟು ಏ ಅವ್ರು ಎಚ್ಚರಾಗಿದ್ರಿ ಅವರು ಕಪ್ ಕಪ್ಗೆ ಇವಾಗ ಅವ್ರ ಹೆಂಡತಿಯವ್ರು ಡೈವರ್ಸ್ ಕೊಟ್ಬಿಡ್ತಾರೆ ಹಂಗ ಹಾಕ್ಬಿಟ್ಟಾರ ಅವರು ಮಗ್ಳಿಗವ್ರು ಯಾರು ಅಂತ ಬಿಡ್ತಾರ ಅವ್ರು ನೋಡಿ ಅವ್ರ ಯಜಮಾನ್ರೆ ಫುಲ್ ಬೆಳಗ್ಗೆ ಹಾಕ್ಬಿಟ್ಟಿದ್ದಾರೆ. ಆ ಥರದ ಒಂದು ಒಳ್ಳೆ
ಅನುಭವ ಕೊಟ್ಟಿದ್ದು ನನ್ನ ಒಂದು ತರದ ಕರ್ನಾಟಕದ ಯಾವ ಮೂಲೆಯಿಂದ ಯಾವುದೇ ಕಲಾವಿದರು ಅದು ಅದು ಹೊಸದಾಗಿ ಪ್ರಾರಂಭ ಮಾಡ್ತಾರೆ ಬರ್ತಾ ಇದಾರೆ ಅಂತಂದ್ರೆ ಎಲ್ಲ ಒಂದು ಪ್ರಾಂತ್ಯದಿಂದ ಬರಲಿ ಅನ್ನೋ ಒಂದು ಸಣ್ಣ ಆಸೆ. ಹಂಗಾಗಿ ನನ್ನ ಹುಣಸೂರಿಂದ ಕತೆ ಮಾಡ್ಕೊಂಡು ಹುಣಸೂರಿನ ಒಂದು ಅಂದಾಗ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಪ್ಪ ನಿಮ್ಗೆ ಮಾಡು ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ದೇವಣ್ಣಗೂ ಕತೆ ಹೇಳಿದ್ವಿ ಒಪ್ಕೊಂಡಿದ್ದಾರೆ ಅಂದ್ರು ಮಾಡ್ತಿರೋದಂತಂದೆ. ಹಂಗಾಗಿ ಆದ್ರ ಒಂದು ಪ್ರಥಮದ ನೀವು ಪ್ರಾರಂಭದ ನಿರ್ದೇಶನ ಸಿನಿಮಾ ಇದ್ರು ಇನ್ನು ಸಾಕಷ್ಟು ಸಿನಿಮಾಗಳು ಶ್ರೀಕಾಂತ್ ಮಾಡಲಿ ಒಳ್ಳೆದಾಗ್ಲಿ. ಈ ಪುರಾತನ ಸಿನಿಮಾ ಜೊತೆಗೆ ಸೇರ್ಕೊಂಡಿದ್ದೀರ ಅವ್ರು ತಿಟ್ಟವ್ರನ್ನವರು ತೆಂಗಿನಕಾಯಿ ಇಟ್ಕೊ ಕಟ್ಟಿ ಮೋಸರಿ ಹೋಗ್ಬಿಟ್ಟಿದ್ರು ಒಡೆಯಲ್ಲ ಅದು. ಇಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಬೇರೆ ಇದ್ದಾರೆ ಅವರು ತಿಟ್ಟವ್ರನ್ನವ್ರೆ ಪೌನ್ಸ್ ಆಗ್ಬಿಡುತ್ತೆ ಗಾಯ ಆಗಲಿ ಟಾಂಗ್ ಅಂದ್ಬಿಡ್ತಾರೆ ಎಕ್ಸ್ಪ್ರೆಸ್ ಇರುತ್ತೆ. ಅದು ತಿಟ್ಟವ್ರಿಗೆ ಅದರದೇ ಆದ ಗುಣ ಇದೆ ಅದು ಆದಷ್ಟು ಬೇಗ ಅದು ಒಡೆಯಲ್ಲ ಕೆಡಲ್ಲ ತುಂಬಾ ಬಾಳಿಕೆ ಬರುತ್ತೆ. ಹಂಗೆ ಈ ಪುರಾತನ ಸಿನಿಮಾ ತುಂಬಾ ಬಾಳಿಕೆ ಬರಲಿ ಅಂತ ಕೇಳ್ತಾ ಅಣ್ಣ ನೀವು ಬಂದರು ಆಶೀರ್ವಾದ ಮಾಡಿ ಬಹಳ ಖುಷಿ ಅಣ್ಣ. ಯಾಕಂದ್ರೆ ಇದು ನಿಮ್ಮ ನೀವೇ ಮೊದಲಿಗರು ಸನ್ನಾಮ ಕುಂತಣ್ಣ ಸನ್ನಾಮ ಕುಂತರಂತ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಹಾನುಭೂತಿ ಎಲ್ಲ ಇರ್ಲಿ ಅಂತ ಕೇಳ್ಬಿಡಲ್ಲ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಅಯ್ಯೋ ಅವಲೇ ಹೇಳ್ಬಿಡಿದ್ರ ಅಣ್ಣ ಈಗ ಹೇಳ್ಬಿಡ ಇನ್ನು ಸಿಕ್ಕಾಪಟ್ಟೆ ಫಂಕ್ಷನ್ ಇದು ಹೇಳ್ಬಿಡುತ್ತೆ ಅಂತ ಅಲ್ವೋ ಇದೆಲ್ಲ ನಿಮ್ಗೆ ನಿಮ್ಗೆ ಆಮೇಲೆ ಇನ್ನು ಅರ್ಧನೇ ಎಲ್ಲ ಡಬ್ಬಿಂಗ್ ಆಗಿರೋದು ಪೂರ್ತಿ ಆಗಿಲ್ಲ ಇವ್ರು ಅವಸರ ಆಗಿರೋದು ಅದೇ ಇವ್ರದು ಅಣ್ಣನ ಡೇಟ್ ಬಂತು ಬಂತು ಮಾಡ್ಕೊಂಡು ಬನ್ನಿ ಬನ್ನಿ ಅಂದ್ಬಿಟ್ಟು ಇನ್ನು ತುಂಬಾ ಕೆಲಸ ಇದೆ ನಮ್ಗೆ. ಹಂಗಾಗಿ ಇನ್ನೂ ಸಿಕ್ಕಾಪಟ್ಟೆ ಮಾತಾಡಿದೆ ಸಿನಿಮಾ ಬಗ್ಗೆ ಅಣ್ಣವರೆಲ್ಲ ಬಂದಿದ್ದಾರೆ ಹಂಗಾಗಿ ಅವ್ರ ಮನ್ ನಾನು ಕೇಳಿಸ್ತಾರೆ ಅದಕ್ಕೋಸ್ಕರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.